ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲೇ ನಾನು ತುಂಬಾ ಹೆಲ್ದಿಯಾಗಿರುವಂಥ ಬಸಳೆ ಸೊಪ್ಪಿನ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಕಟ್ಟಷ್ಟು ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಎಲೆನ ಸಪ್ರೇಟು, ಹಾಗೆ ಇದರ ದಿಂಡಿದೆಯಲ್ಲ ಇದನ್ನು ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಫಸ್ಟು ನಾನು ಎಲೆನ ಈ ಥರ ಸಪ್ರೇಟಾಗಿ ಮಾಡ್ಕೊಳ್ತೀನಿ. ನೋಡಿ, ಈಗ ಎಲೆನೆಲ್ಲ ನಾನು ಬೇರೆ ಕಡೆ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಹಾಗೆ ಈ ದಿಂಡಿ ಏನಿದೆ ಇದನ್ನು ಒಂದು 2 ಇಂಚು ಗಾತ್ರಕ್ಕೆ ಕಟ್ ಮಾಡ್ಕೊಳ್ಳಿ. ಒಂದು ಪ್ಯಾನ್ನ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಒಂದು 10-15, ಹಾಗೆ 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಇದಕ್ಕೆ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಮೆಣಸಿನ್ಕಾಯಿ ಗರ್ಗರಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಕೆಂಪಗಾಗಿದೆ, ಹಾಗೆ ಗರಿ ಗರಿಯಾಗಿದೆ. ಈಗ ನಾನು ಇದನ್ನೊಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ, ಹುರ್ತಿರೋ ಮಸಾಲೆನೆಲ್ಲ. ಇದ್ರ ಜೊತೆಗೆ 1 ಕಪ್ಪಷ್ಟು ಹಸಿ ತೆಂಗಿನ ತುರಿನ ಹಾಕಿ ಇದಕ್ಕೆ 1 ಚಿಟಿಕೆ ಅರಿಶಿಣ, ಹಾಗೆ ನಾನು ಒಂದು 7-8 ಬೆಳ್ಳುಳ್ಳಿ ಎಸ್ಲನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ನೀರು ಹಾಕಿ ಇದನ್ನು ನಾವು ಪೇಸ್ಟ್ ಥರ ಮಾಡ್ಕೊಳ್ಬೇಕು, ರುಬ್ಕೊಳ್ಬೇಕು. ಹಾಗೆ ಕುಕ್ಕರನ್ನು ತೊಗೊಂಡು ಇದಕ್ಕೆ ಬಸಳೆ ಸೊಪ್ಪನ್ನು ಕಟ್ ಮಾಡಿ ಅದನ್ನು ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ದಿಂಡನ್ನು ಕೆಳಗಡೆ ಹಾಕಿ, ಯಾಕಂದರೆ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದಕ್ಕೆ 1 ಈರುಳ್ಳಿ, 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 1 ಕಪ್ಪಷ್ಟು ನೀರು ಹಾಕಿ 2 ವಿಷಲ್ ಕೂಗಿಸ್ಕೊಂಬಿಡಿ ಇದನ್ನು, ಚೆನ್ನಾಗಿ ಬೇಯುತ್ತೆ ಅಂದರೆ. ಈಗ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆನೆಲ್ಲ ಟ್ರಾನ್ಸ್ಫರ್ 2 ಕಪ್ಪಷ್ಟು ನಾನು, ಹಾಗೆ 1/2 ಕಪ್ಪಷ್ಟು ನೀರನ್ನು ಕೂಡ. ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಇಟ್ಕೊಳ್ಬೋದು. ಇದಕ್ಕೆ 1/2 ಸ್ಪೂನಷ್ಟು ಹುಣಸೆ ರಸ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸರ್ತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ 1 ಚಿಕ್ಕ ತುಂಡಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹುಳಿ ಹಾಕಿರೋದ್ರಿಂದ ಬ್ಯಾಲೆನ್ಸ್ ಆಗೋದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ನಾನು. ಹಾಗೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಆ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು. ಈಗ ಇದಕ್ಕೆ ನಾನು 1/4 ಕಪ್ಪಷ್ಟು ಬೇಯಿಸ್ಕೊಂಡಿರೋಂಥ ತೊಗರಿಬೇಳೆನ ಹಾಕ್ಕೊಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ನಿಮಗೆ ಇದು ದಪ್ಪ ಏನಾದರೂ ಅನಿಸಿದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ನೀವು. ನೋಡಿ, ಇದನ್ನು ಸಿಮ್ಮರಲ್ಲಿ ಇಟ್ಕೊಂಡು 1-7 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು. ಆಗಿದೆ ಇದು 6-7 ನಿಮಿಷ ಆಗಿದೆ. ನೋಡಿ ಫ್ರೆಂಡ್ಸ್, ಇದು ತುಂಬಾ ಈಸಿ, ಹಾಗೆ ತುಂಬಾ ಹೆಲ್ದಿ ಹಾಗೂ ಟೇಸ್ಟಿಯಾಗಿದೆ. ಖಂಡಿತ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.